ಮತ್ತೊಮ್ಮೆ ಟಿ20 ವಿಶ್ವಕಪ್ ಗೆದ್ದು ಬೀಗಿರುವಂತಹ ರೋಹಿತ್ ಪಡೆ ಭಾರತಕ್ಕೆ ವಾಪಸ್ಸಾಗಿದ್ದು ಭರ್ಜರಿಯಾದಂತಹ ಸ್ವಾಗತ ಸಿಕ್ತು. ಪ್ರಧಾನಿ ಮೋದಿಯನ್ನ ಭೇಟಿಯಾಯಿತು ತಂಡ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಿಂದ ಮುಂಬೈಗೆ ರೋಹಿತ್ ಪಡೆ ಆಗಮನವಾಗಲಿದೆ. ಮುಂಬೈನಲ್ಲಿ ಆಟಗಾರರಿಗೆ ಅದ್ಧೂರಿಯಾಗಿ ಸನ್ಮಾನ ಮಾಡೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇವೆ. ದೆಹಲಿಯಲ್ಲಿ ಈಗಾಗಲೇ ಟೀಂ ಇಂಡಿಯಾ ಆಟಗಾರರಿಗೆ ಪ್ರಧಾನಿ ಮೋದಿ ಸನ್ಮಾನಿಸಿದ್ರು. ಪ್ರಧಾನಿಯನ್ನ ಭೇಟಿಯಾದ್ರೂ ಟೀಂ ಇಂಡಿಯಾ ಆಟಗಾರರು ವಿಶ್ವಕಪ್ ಹೀರೋಗಳಿಗೆ ಪ್ರಧಾನಿಯಿಂದಲೇ ಸನ್ಮಾನ ಆಗಿದೆ. ಚಾಂಪಿಯನ್ಸ್ ಜೊತೆ ಮೋದಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ಚಾಯ್ ಪೇ ಚರ್ಚಾ ಪ್ರಧಾನಿಯೊಂದಿಗೆ ಟಿ20 ವಿಶ್ವಕಪ್ ವೀರರಿಂದ ಕೆಲವೇ ಕ್ಷಣಗಳಲ್ಲಿ ದೆಹಲಿಯಿಂದ ಮುಂಬೈಗೆ ರೋಹಿತ್ ಪಡೆ ಆಗಮನವಾಗುತ್ತೆ. ಇಲ್ಲಿ ಮುಂಬೈನಲ್ಲಿ ಬೃಹತ್ತಾದಂತಹ ರ್ಯಾಲಿ ಮತ್ತು ಸನ್ಮಾನ ಎಲ್ಲದಕ್ಕೂ ಕೂಡ ವ್ಯವಸ್ಥೆಗಳಾಗಿದೆ. 17 ವರ್ಷಗಳ ಬಳಿಕ ಮತ್ತೆ ಟಿ20 ಟ್ರೋಫಿ ಇಂಡಿಯಾದ ಪಾಲಾದದ್ದು ಇಡೀ ದೇಶಕ್ಕೆ ಬಹಳ ದೊಡ್ಡ ಸಂಭ್ರಮ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಪ್ರಧಾನಿ ತಮ್ಮ ನಿವಾಸಕ್ಕೆ ಎಲ್ಲ ಆಟಗಾರರನ್ನು ಕರೆಸಿಕೊಂಡು ಅವರ ಕುಟುಂಬಸ್ಥರೊಂದಿಗೂ ಕೂಡ ಮಾತನಾಡಿ ಎಲ್ಲರನ್ನ ಹುರಿದುಂಬಿಸಿದ್ದಾರೆ. ಜೊತೆಗೆ ಅದ್ಧೂರಿಯಾದಂತಹ ಸನ್ಮಾನ ಕೂಡ ಆಯಿತು ಪ್ರಧಾನಿಯಿಂದ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ದೆಹಲಿಗೆ ಈ ತಂಡ ಆಗಮನವಾದಂತಹ ಸಂದರ್ಭದ ಅದ್ಧೂರಿ ಸ್ವಾಗತ. ಜೊತೆಗೆ ಟೀಂ ಇಂಡಿಯಾ ಆಟಗಾರರೆಲ್ಲರೂ ಪ್ರಧಾನಿಯೊಂದಿಗೆ ಫೋಟೋ ತೆಗೆಸಿಕೊಂಡು ಸಂಭ್ರಮಿಸಿದ್ದಾರೆ. ತಾಯ್ನಾಡಿನಲ್ಲಿ ವಿಶ್ವಕಪ್ ಗೆದ್ದ ವೀರರ ಸಂಭ್ರಮ ಜೋರಾಗಿದ್ರೆ ಮುಂಬೈನಲ್ಲಿ ವಿಶ್ವಕಪ್ ವೀರರ ಅದ್ಧೂರಿ ವಿಜಯೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣ ಮುಂಬೈ ವಿಮಾನ ನಿಲ್ದಾಣಕ್ಕೆ ರೋಹಿತ್ ಪಡೆ ಎಂಟ್ರಿ ಕೊಡುತ್ತೆ. ನಾರಿಮನ್ ಪಾಯಿಂಟ್ನಿಂದ ವಾಂಖಡೆವರೆಗೆ ರೋಡ್ ಶೋ ನಡೆಸೋದಕ್ಕೆ ಸಿದ್ಧತೆಯಾಗಿದೆ. 2.8 ಕಿಲೋಮೀಟರ್ನ ರೋಡ್ ಶೋ ಮುಂಬೈನಲ್ಲಿ ಟಿ20 ವಿಶ್ವಕಪ್ ವೀರರ ರೋಡ್ ಶೋ ಸಾಗಲಿದೆ. ಸಂಜೆ 7 ಗಂಟೆಗೆ ಮುಂಬೈನ ವಾಂಖಡೆ ಮೈದಾನದಲ್ಲಿ ಎಲ್ಲ ಆಟಗಾರರಿಗೂ ಸನ್ಮಾನ ಇದೆ. ವಾಂಖಡೆ ಮೈದಾನದಲ್ಲಿ ಬಿಸಿಸಿಐನಿಂದ ಟೀಂ ಇಂಡಿಯಾಗೆ ಸನ್ಮಾನ. ಟೀಂ ಇಂಡಿಯಾಗೆ 125 ಕೋಟಿ ರೂಪಾಯಿ ಬಹುಮಾನವನ್ನು ಘೋಷಿಸಿದೆ ಬಿಸಿಸಿಐ. ವಾಂಖಡೆ ಸ್ಟೇಡಿಯಂಗೆ ಹರಿದು ಬರ್ತಾ ಇದೆ ಅಭಿಮಾನಿಗಳ ತಂಡ. ಬಿಸಿಸಿಐನಿಂದ ವಾಂಖಡೆ ಸ್ಟೇಡಿಯಂನಲ್ಲಿ ಟಿ20 ವರ್ಲ್ಡ್ ಕಪ್ ಗೆದ್ದಂತಹ ಟೀಂ ಇಂಡಿಯಾ ಆಟಗಾರರಿಗೆ ವಿಶ್ವಕಪ್ ಗೆದ್ದಂತಹ ಹೀರೋಗಳಿಗೆ ಸನ್ಮಾನಕ್ಕೆ ಸಕಲ ಸಿದ್ಧತೆಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ದೆಹಲಿ ಪ್ರತಿನಿಧಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಟಿ20 ವಿಶ್ವಕಪ್ ಅನ್ನ ಮತ್ತೊಮ್ಮೆ ಭಾರತಕ್ಕೆ ತಂದಂತಹ ಖ್ಯಾತಿ ರೋಹಿತ್ ಪಡೆಯದ್ದು, ಭಾರತಕ್ಕೆ ಬರ್ತಾ ಇದ್ದಂತೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಪ್ರಧಾನಿಯನ್ನು ಭೇಟಿಯಾಗಿದ್ದಾರೆ, ಈಗ ಮುಂಬೈನತ್ತ ಮುಖ ಮಾಡಿದಾರ. ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಏನೇನಾಯ್ತು ಇವತ್ತು ದೆಹಲಿಯಲ್ಲಿ ಅಂತ? ಪ್ರತಿಮಾ, ಇವತ್ತು ಪ್ರಧಾನಿಗಳ ಭೇಟಿ ಬಹಳ ಐತಿಹಾಸಿಕ ಕ್ಷಣ ಅಂತ ನಾವು ಹೇಳ್ಬೋದು. ಮೊದಲನೇದಾಗಿ ಅವರ ಆಗಮನ ಒಂದು ಐತಿಹಾಸಿಕ ಕ್ಷಣ, ಆದರೆ ಪ್ರಧಾನಿಗಳ ಭೇಟಿ ಮತ್ತೊಂದು ಐತಿಹಾಸಿಕ ಕ್ಷಣ. ಈ ಹೊತ್ತಲ್ಲಿ ಹೆಚ್ಚು ಕಡಿಮೆ 1.5 ಗಂಟೆ ಪ್ರಧಾನಿಗಳು ಮತ್ತು ಆಟಗಾರರ ನಡುವೆ ಮಾತುಕತೆ, ಸಂತಸದ ಕ್ಷಣಗಳು ಹಂಚಿಕೊಂಡಿರುವಂಥದ್ದು. ಅಲ್ಲಿ BCCIನ ಅಧ್ಯಕ್ಷರಿಂದ ಹಿಡಿದು ಈವನ್ ಕಾರ್ಯದರ್ಶಿ ಜೈಶಾ ಕೂಡ ಹಾಜರಿದ್ದರು. ಅವರ ಜೊತೆಯಲ್ಲಿ ನಾವು ಫೋಟೋಗಳಲ್ಲಿ ನಾವು ನೋಡ್ಬೋದು, ಪೂರ್ತಿಯ ತಂಡ ಗೆಲುವನ್ನು, ವಿಜಯವನ್ನು ಹೊತ್ತು ತಂದಂಥ ತಂಡದ ಜೊತೆಗೆ ಪ್ರಧಾನಿ ಮೋದಿಯವರು ಕೂತು ಅವರು ಮಾತುಕತೆ ನಡೆಸ್ತಾ ಇರುವಂಥ ಫೋಟೋಸ್ ಕೂಡ ರಿಲೀಸ್ ಆಗಿದೆ. ಅಂದರೆ ಅದರ ಜೊತೆಗೆ ಅವರು ಟ್ವೀಟನ್ನು ನೀವು ಗಮನಿಸಿದರೆ ಯಾವ ರೀತಿಯ ಸಂತಸದ ಕ್ಷಣಗಳನ್ನು ಹಂಚ್ಕೊಂಡ್ವಿ ಅನ್ನುವಂಥದ್ದು ಅವರು ಹೇಳ್ತಾ ಹೋಗ್ತಾರೆ. ಚಾಂಪಿಯನ್ರ ಜೊತೆಗೆ ಸಂತಸದ ಕ್ಷಣಗಳನ್ನು ಹಂಚ್ಕೊಂಡೆ ಅನ್ನುವಂತಹ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಇದೇ ಹೊತ್ತಲ್ಲಿ NMO 1 ಅನ್ನುವಂತಹ ಒಂದು ಜೆರ್ಸಿಯನ್ನು ಕೂಡ BCCI ಪ್ರಧಾನಿಗಳಿಗೆ ಒಂದು ಗಿಫ್ಟನ್ನು ನೀಡಿರುವಂಥದ್ದು, ಅಂದರೆ ಉಡುಗೊರೆಯಾಗಿ ನೀಡಿರುವಂಥದ್ದು ಅದು. ಆ ಕ್ಷಣವನ್ನು ಕೂಡ ಅವರು BCCI ಟ್ವೀಟ್ ಮಾಡಿದೆ. ಜೊತೆಗೆ ಏನೋ ಎಲ್ಲ ಆಟಗಾರರೊಂದಿಗೂ ಕೂಡ PMOಯಿಂದ ಸಿಗ್ತಾ ಇರುವಂಥ ಮಾಹಿತಿ ಏನು ಅಂತ ಅಂದರೆ ಎಲ್ಲ ಆಟಗಾರರ ಒಂದು ಸಂತಸದ ಕ್ಷಣ ಇರುತ್ತೆ. ಅಂದರೆ ಒಂದು ಕ್ಯಾಚ್ ಹಿಡಿದಿದ್ದಿರ್ಬೋದು ಅಥವಾ ಬ್ಯಾಟ್ ಮಾಡಿದ್ದಿರ್ಬೋದು, ಇಂತಹ ಸಣ್ಣ ಸಣ್ಣ ಸಂತಸದ ಕ್ಷಣಗಳನ್ನು ಕೂಡ ಅವರವರ ಜೊತೆ ಮಾತನಾಡ್ತಾ, ವಿಶ್ ಮಾಡ್ತಾ ಹಂಚ್ಕೊಂಡ್ರು, ಅವರಿಂದ ಕೇಳಿ ಮಾಹಿತಿ ಪಡ್ಕೊಂಡ್ರು ಅನ್ನೋವಂಥದ್ದು ಒಂದು ಕಡೆ. ಇನ್ನೊಂದು, ಈ ಜೈಹೋ ತಂಡ ಇನ್ನು 4:45 ಹೊತ್ತಿಗೆ ಮುಂಬೈ ತಲುಪುತ್ತೆ. ಅಲ್ಲಿ ಒಂದು ದೊಡ್ಡ ವಿಜಯೋತ್ಸವ
ಉತ್ಸವಕ್ಕೆ ಎಲ್ಲವೂ ಕೂಡ ಬಿಸಿಸಿಐ ಸಿದ್ಧತೆಯನ್ನು ನಡೆಸಿದೆ. 4 ಗಂಟೆಯಿಂದಲೇ ಎಲ್ಲರಿಗೂ ಕೂಡ ಅಂದ್ರೆ ನಾವು ಸ್ಟೇಡಿಯಂ ಗೇಟ್ಸ್ ಎಲ್ಲ ಓಪನ್ ಆಗುತ್ತೆ, ನೀವು ಬರ್ಬೋದು ಅಂತ ಹೇಳ್ತಾ ಇದ್ರೆ, ಈಗ ಆಲ್ರೆಡಿ ಕೂಡ ಕೆಲವು ಗೇಟ್ಗಳನ್ನು ಓಪನ್ ಕೂಡ ಮಾಡಿರುವಂತದ್ದು, ಎಲ್ಲೂ ಅಲ್ಲೂ ಕೂಡ ಬರ್ತಾ ಇದ್ದಾರೆ ಜನ ಮತ್ತೆ ಅಭಿಮಾನಿಗಳು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.